हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज एपिसोड 292 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ Samsung ಇಂದ Samsung ಫ್ಯಾನ್ ಎಡಿಷನ್ ಮೊಬೈಲ್ಸ್ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಅಂತಾನೆ ಹೇಳಬಹುದು ಫ್ಯಾನ್ಸ್ ಗೋಸ್ಕರನೇ Samsung ಕಂಪನಿಯವರು Samsung ಫ್ಯಾನ್ ಎಡಿಷನ್ ಅಂತ ಹೇಳಿಬಿಟ್ಟು ಮೊಬೈಲ್ಸ್ ನ ಲಾಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು Samsung Galaxy S20 FE S21 FE ಮೊಬೈಲ್ಸ್ ನ ಕೇಳೇ ಇರ್ತೀರಾ ಈ ಒಂದು ಫೋನ್ಸ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ನಿಮಗೆ ಫ್ಲಾಗ್ಶಿಪ್ ಫೋನ್ಸ್ ಬರುತ್ತಲ್ಲ Samsung ಅವರದು Samsung Galaxy S21 ಸೀರೀಸ್ S22 ಸೀರೀಸ್ ಅದು 80,000 90,000 ವರೆಗೂ ಇರುತ್ತೆ ಎಲ್ಲರೂ ಕೂಡ 1 ಲಕ್ಷ ಇಡೋದಕ್ಕೆ ಆಗೋದಿಲ್ಲಲ್ಲ ಸೋ ಅದಕ್ಕೆ ಇವರು ಏನ್ ಮಾಡ್ತಾರೆ ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲೇ ಆ ಒಂದು ಸ್ಪೆಸಿಫಿಕೇಶನ್ಸ್ ನ ತಗೊಂಡ್ ಬಂದು ಈ ಒಂದು ಫೋನ್ ಅಲ್ಲಿ ಇಡ್ತಾರೆ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ ನಿಮಗೆ 50-55,000 ಕ್ಕೆ ಫ್ಲಾಗ್ಶಿಪ್ ಮೊಬೈಲ್ ನ ಯೂಸ್ ಮಾಡಬಹುದು ಇವಾಗ ಈ ಒಂದು ಫ್ಯಾನ್ ಎಡಿಷನ್ ಮೊಬೈಲ್ ನ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ ಯಾಕೆಂದ್ರೆ ರೀಸೆಂಟ್ ಆಗಿ Samsung Galaxy S21 FE ಮೇಲೆ ಪ್ರೈಸ್ ಜಾಸ್ತಿ ಮಾಡಿದ್ರು ಯಾಕೆಂದ್ರೆ ಶಾರ್ಟೇಜ್ ಇತ್ತು ಚಿಪ್ ಶಾರ್ಟೇಜ್ ಇತ್ತು ಅಂತ ಹೇಳ್ಬಿಟ್ಟು ಪ್ರೈಸ್ ನ ಜಾಸ್ತಿ ಮಾಡಿದ್ರು ಸೇಲ್ಸ್ ಇಲ್ಲ ಯಾರು ಕೂಡ ಈ ಒಂದು ಫೋನ್ಸ್ ನ ತಗೊಂತಾ ಇಲ್ಲ ಅದಕ್ಕೆ ಕಂಪ್ಲೀಟ್ ಆಗಿ ಈ ಒಂದು ಸೀರೀಸ್ ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು Samsung ಅವರು ಡಿಸೈಡ್ ಮಾಡಿದ್ದಾರೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ತುಂಬಾ ಜನ ಫ್ಯಾನ್ ಎಡಿಷನ್ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರು ನೆಕ್ಸ್ಟ್ ಕೂಡ ತಗೊಂತಾ ಇದ್ರು ಏನ್ ಅಂತ ಸೇಲ್ಸ್ ಏನ್ ಬಿದ್ದಿಲ್ಲ ಆದ್ರೆ ಇವರು ನೋಡಿದ್ರೆ ಈ ಒಂದು ಪ್ರೊಡಕ್ಷನ್ ನ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ Samsung ಫ್ಯಾನ್ಸ್ ಹೇಳ್ಬೇಕು ಯಾಕೆಂದ್ರೆ Samsung ಫ್ಯಾನ್ಸ್ ಗೋಸ್ಕರನೇ ಈ ಒಂದು ಎಡಿಷನ್ ನ ತಂದ್ರು ಇವಾಗ ಈ ಎಡಿಷನ್ ನ ಸ್ಟಾಪ್ ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ನೋಟ್ ಸೀರೀಸ್ ನ ಸ್ಟಾಪ್ ಮಾಡಿದ್ರು ಇವಾಗ ನೋಡಿದ್ರೆ ಫ್ಯಾನ್ ಎಡಿಷನ್ ಮೊಬೈಲ್ಸ್ ನು ಕೂಡ ಸ್ಟಾಪ್ ಮಾಡ್ತಾ ಇದ್ದಾರೆ ಸೋ ನೋಡಣಂತೆ ಇನ್ನು ಏನೇನಾಗುತ್ತೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏರ್ಟೆಲ್ ಇಂದ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಈ ಒಂದು ಸರ್ವಿಸ್ ನ ಅಂಡಮಾನ್ ನಿಕೋಬಾರ್ ಅಲ್ಲಿ ತಂದಿದ್ದಾರೆ ಫಸ್ಟ್ ಟೈಮ್ ಪ್ರೈವೇಟ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂಡಮಾನ್ ನಿಕೋಬಾರ್ ಅಲ್ಲಿ ಈ ಒಂದು ಸರ್ವಿಸ್ ನ ತಂದಿರೋದು ಯಾಕೆಂದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಎಲ್ಲೋ ಸಮುದ್ರ ಮಧ್ಯದಲ್ಲಿ ಇರುತ್ತೆ ಅಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ BSNL ಸಿಗುತ್ತೆ ಏರ್ಟೆಲ್ ಜಿಯೋ ತುಂಬಾನೇ ಕಮ್ಮಿ ಈ ಒಂದು ನೆಟ್ವರ್ಕ್ ಸಿಗೋದು ಹಾಗೆ ಬಂದ್ಬಿಟ್ಟು ಇಂಟರ್ನೆಟ್ ಸ್ಪೀಡ್ ಕೂಡ ಕಮ್ಮಿ ಇರುತ್ತೆ ನಿಮಗೆ ತುಂಬಾ ಫಾಸ್ಟ್ ಇರೋದಿಲ್ಲ ಇವಾಗ ನಾವೆಲ್ಲ ಯಾವ ರೀತಿ ಯೂಸ್ ಮಾಡ್ತಿದೀವೋ ಅಷ್ಟು ಫಾಸ್ಟ್ ಇರೋದಿಲ್ಲ 3G ಸ್ಪೀಡ್ ಇರುತ್ತೆ ಅಲ್ಲಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಇವಾಗ ಏರ್ಟೆಲ್ ಕಂಪನಿಯವರು ಈ ಒಂದು ಸರ್ವಿಸ್ ನ ಅಂಡಮಾನ್ ನಿಕೋಬಾರ್ ಅಲ್ಲಿ ತಂದಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಾಟಾ ನೆಕ್ಸಾನ್ ಇಂದ ಟಾಟಾ ನೆಕ್ಸಾನ್ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೆ ಈ ಕಾರು ಫೇಮಸ್ ಯಾಕೆ ಅಂದ್ರೆ 5-star ರೇಟಿಂಗ್ ಇದ್ದ ಬರುತ್ತೆ ಒಳ ಕುಂತಿರೋರ್ಗೆ ಯಾರಿಗೂ ಏನು ಕೂಡ ಆಗೋದಿಲ್ಲ ಎಂತ ಆಕ್ಸಿಡೆಂಟ್ ಆದ್ರೂ ಕೂಡ ಸೇಫ್ ಆಗಿ ಪ್ರಾಣ ಉಳಿಯುತ್ತೆ 5-star ರೇಟಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಕಾರಿಗೆ ಅಷ್ಟು ಫೇಮಸ್ ಈ ಕಾರು ಇವಾಗ ಒಂದು ಇನ್ಸಿಡೆಂಟ್ ಹೊರಗೆ ಬಂದಿದೆ ಇನ್ಸಿಡೆಂಟ್ ಎಲ್ಲಾಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಆದ್ರೆ ಕಾರ್ ನೋಡಿದ್ರೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಒಂದು ಐರನ್ ಕರೆಂಟ್ ಕಂಬಕ್ಕೆ ಇದು ಹೋಗ್ಬಿಟ್ಟು ಗುದ್ದಿದೆ ಕರೆಂಟ್ ಕಂಬ ಕಂಪ್ಲೀಟ್ ಆಗಿ ಕೆಳಗೆ ಬಿದ್ದ್ಬಿಟ್ಟಿದೆ ಆದ್ರೆ ಕಾರ್ ಒಳಗಿರೋರ್ಗೆ ಯಾರಿಗೂ ಏನು ಕೂಡ ಆಗಿಲ್ಲ ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗಿಲ್ಲ ಎಲ್ಲರೂ ಕೂಡ ತುಂಬಾ ಸೇಫ್ ಆಗಿದ್ದಾರೆ ಅದಕ್ಕೆ ಟಾಟಾ ಕಂಪನಿ ಕಾರ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಐಪ್ಯಾಡ್ಸ್ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ತುಂಬಾ ಜನ ಕಾಸೆ ಇರುತ್ತೆ ಒಂದ್ಸಲ ಏನಾದ್ರೂ ಈ ಐಪ್ಯಾಡ್ಸ್ ನ ಯೂಸ್ ಮಾಡಬೇಕು ಅಂತ ರೀಸೆಂಟ್ ಆಗಿ ಯುರೋಪಿಯನ್ ಗವರ್ಮೆಂಟ್ ಅವರು ಆಪಲ್ ಕಂಪನಿಗೆ ಒಂದು ರೂಲ್ ನ ಪಾಸ್ ಮಾಡಿದ್ರು ಏನಪ್ಪಾ ರೂಲ್ ಅಂದ್ರೆ ಎಲ್ಲಾ ಕಂಪನಿಯವರು ಕೂಡ ಇವಾಗ ಟೈಪ್ ಸಿ ಪೋರ್ಟ್ ಇಂದ ಮೊಬೈಲ್ಸ್ ನ ತರ್ತಿದ್ದಾರೆ ಆದ್ರೆ ಆಪಲ್ ಕಂಪನಿಯವರು ಇವತ್ತಿನವರೆಗೂ ಲೈಟ್ನಿಂಗ್ ಪೋರ್ಟ್ ಇಂದಾನೆ ತರ್ತಿದ್ದಾರೆ ಇನ್ಮೇಲಿಂದ 2024 ರಿಂದ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಟೈಪ್ ಸಿ ಪೋರ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಯುರೋಪಿಯನ್ ಗವರ್ಮೆಂಟ್ ಅವರು ಹೇಳಿದ್ರು ಇವಾಗಲೂ ಕೂಡ ನಮಗೆ ತುಂಬಾ ಐಪ್ಯಾಡ್ಸ್ ಅಲ್ಲಿ ಲೈಟ್ನಿಂಗ್ ಪೋರ್ಟ್ ಬರ್ತಾ ಇದೆ ಟೈಪ್ ಸಿ ಪೋರ್ಟ್ ಬರ್ತಾ ಇಲ್ಲ ಅದಕ್ಕೆ ಇವಾಗ ನೆಕ್ಸ್ಟ್ ಬರೋ ಎಲ್ಲಾ ಐಪ್ಯಾಡ್ಸ್ ಅಲ್ಲೂ ಕೂಡ ಟೈಪ್ ಸಿ ಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಟೈಪ್ ಸಿ ಪೋರ್ಟ್ ತಂದ್ರೆ ಬೆಟರ್ ಎನ್ವಿರಾನ್ಮೆಂಟ್ ಕೂಡ ಬೆಟರ್ ಆಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇವರೊಬ್ಬರೆ ನಮಗೆ ಲೈಟ್ನಿಂಗ್ ಪೋರ್ಟ್ ಇಂದ ತರೋದು ಇನ್ನುಳಿದ ಎಲ್ಲಾ ಕಂಪನಿಯವರು ಕೂಡ ನಮಗೆ ಟೈಪ್ ಸಿ ಪೋರ್ಟ್ ಇಂದಾನೆ ತರ್ತಾರೆ ಸೊ ನೋಡೋಣಂತೆ 2024 ರಿಂದ 100% ಇವರು ಟೈಪ್ ಸಿ ಪೋರ್ಟ್ ಇಂದಾನೆ ತರಬೇಕು ಇಲ್ಲ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಈ ಒಂದು ಫೋನ್ಸ್ ಸೇಲ್ ಆಗಲ್ಲ ನ್ಯೂಸ್ ನೋಡ್ಕೊಂಡ್ರೆ ನಮಗೆ BGMI ಇಂದ BGMI ಕ್ರಿಯೇಟರ್ ಕ್ರಾಫ್ಟ್ ಅನ್ನು ಇವರೊಂದು ವರ್ಚುವಲ್ ಹ್ಯೂಮನ್ ನ ಕ್ರಿಯೇಟ್ ಮಾಡಿದ್ದಾರೆ ಈ ಹ್ಯೂಮನ್ ಹೆಸರು ನೋಡ್ಕೊಂಡ್ರೆ ಆನಾ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಇದು ಬಂದ್ಬಿಟ್ಟು ಇನ್ಫ್ಲೂಯೆನ್ಸರ್ ರೀಸೆಂಟ್ ಆಗಿ ಮೆಟಾ ಇನ್ಫ್ಲೂಯೆನ್ಸರ್ ನ ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ತೋರಿಸಿದ್ನಲ್ಲ ಸೇಮ್ ಇದು ಬಂದ್ಬಿಟ್ಟು BGMI ಇನ್ಫ್ಲೂಯೆನ್ಸರ್ ಅಂತಾನೆ ಹೇಳ್ಬೋದು ಈ ಸ್ಪೋರ್ಟ್ಸ್ ಈವೆಂಟ್ಸ್ ಇರುತ್ತಲ್ಲ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ವರ್ಚುವಲ್ ಕ್ಯಾರೆಕ್ಟರ್ ಅಲ್ಲ ನಾವು ಗೇಮ್ ಅಲ್ಲಿ ನೋಡ್ತೀವಲ್ಲ ಆತರ ಅಲ್ಲ ಇದು ಬಂದ್ಬಿಟ್ಟು ವರ್ಚುವಲ್ ಅವತಾರ್ ನಮಗೆ ಇನ್ಫ್ಲೂಯೆನ್ಸರ್ ಆಗಿ ವರ್ಕ್ ಆಗುತ್ತೆ ಇವಾಗ ಇನ್ಫ್ಲೂಯೆನ್ಸರ್ ಅಂದ್ರೆ ವರ್ಚುವಲ್ ಹ್ಯೂಮನ್ಸ್ ಗೂ ಕೂಡ ತುಂಬಾನೇ ಡಿಮ್ಯಾಂಡ್ ಆಗಿದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Xiaomi ಇಂದ MI ಬ್ಯಾಂಡ್ 7 ಈ ಬ್ಯಾಂಡ್ ಇವಾಗ BIS ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಸ್ಪಾಟ್ ಆಗಿದೆ ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಸ್ಪಾಟ್ ಆಗಿದೆ ಅಂದ್ಮೇಲೆ ಅತಿ ಶೀಘ್ರದಲ್ಲಿ ಈ ಬ್ಯಾಂಡ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ರೀಸೆಂಟ್ ಆಗಿ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಬ್ಯಾಂಡ್ 6 ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಬ್ಯಾಂಡ್ 7 ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಡಿಸ್ಪ್ಲೇನು ಕೂಡ ನಿಮಗೆ ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ 1.62 inches ಡಿಸ್ಪ್ಲೇ ಇರುತ್ತೆ 180mAh ಬ್ಯಾಟರಿ ಇರುತ್ತೆ ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಬಂದ್ಬಿಟ್ಟು 100+ ಫಿಟ್ನೆಸ್ ಮೋಡ್ಸ್ ಇರುತ್ತೆ NFC ಗೂ ಕೂಡ ಸಪೋರ್ಟ್ ಮಾಡುತ್ತೆ ಈ ಒಂದು ಬ್ಯಾಂಡ್ ನ
ಪ್ರಕಾರ ನೋಡ್ಕೊಂಡ್ರೆ ನ್ಯಾಷನಲ್ ಹೈವೇ ಟ್ರಾಫಿಕ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಅವರು ಹೇಳ್ತಾ ಇರೋದು ಏನು ಅಂದ್ರೆ, ಇವಾಗ ಯುಎಸ್ ಅಲ್ಲಿ ಕಾಮನ್ ಆಗಿ ನಮ್ಮ ಇಂಡಿಯಾದಲ್ಲೂ ಕೂಡ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ, ಆದ್ರೆ ಯುಎಸ್ ಅಲ್ಲಿ ತುಂಬಾ ಜನ ಆಟೋ ಪೈಲಟ್ ಫೀಚರ್ ನ ಯೂಸ್ ಮಾಡ್ತಾರೆ. ಏನಪ್ಪಾ ಇದು ಆಟೋ ಪೈಲಟ್ ಫೀಚರ್ ಅಂದ್ರೆ, ಒಂದು ಲೊಕೇಶನ್ ನ ಸೆಟ್ ಮಾಡಿ ಬಿಟ್ಟಿದೀವಿ ಅಂದ್ರೆ ನಾವು ಕಾರಲ್ಲಿ ಆರಾಮಾಗಿ ಮಲ್ಕೋಬಿಡ್ಬೋದು, ಲೊಕೇಶನ್ಗೆ ಅದೇ ಕರ್ಕೊಂಡೋಗಿ ಬಿಡುತ್ತೆ, ಅದೇ ಡ್ರೈವ್ ಮಾಡುತ್ತೆ, ಅದೇ ಗೇರ್ ಹಾಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಆಟೋ ಪೈಲಟ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗ ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಅಂದ್ರೆ XUV700 ಅಲ್ಲಿ ಈ ಒಂದು ಫೀಚರ್ ನ ತಂದಿದ್ದಾರೆ. ಇವಾಗ ಈ ಒಂದು ಫೀಚರ್ ನ ಯೂಸ್ ಮಾಡಿಕೊಂಡು 130 ಟೆಸ್ಲಾ ಕಾರ್ಸ್ ಕ್ರಾಶ್ ಆಗಿದೆ, ಅದರಲ್ಲಿ 108 ಕ್ರಾಶ್ ಆದ್ರೂ ಕೂಡ ಯಾರಿಗೇನು ಕೂಡ ಆಗಿಲ್ಲ. ಆದ್ರೆ ಒಂದು ಕಾರ್ ಕ್ರಾಶ್ ಆದಾಗ ಮಾತ್ರ ಸಿವಿಯರ್ ಇಂಜುರೀಸ್ ಆಗಿದೆ ಅಂತ ಹೇಳ್ಬಿಟ್ಟು US ಗೌರ್ಮೆಂಟ್ ಅವರು ಆದ್ರೆ ಹೇಳ್ತಾ ಇದಾರೆ. ಅಮೆರಿಕದಲ್ಲಿ ಅಷ್ಟು ಡೆವಲಪ್ಡ್ ಸಿಟಿಯಲ್ಲೇನೆ 130 ಕ್ರಾಶಸ್ ಆಗಿದೆ. ಇನ್ನ ಟೆಸ್ಲಾ ಕಾರ್ ನಮ್ಮ ಇಂಡಿಯಾಗೆ ಬಂದು ನಮ್ಮ ಇಂಡಿಯಾದಲ್ಲಿ ಇರೋರು ಆಟೋ ಪೈಲಟ್ ಫೀಚರ್ ನ ಯೂಸ್ ಮಾಡಿದ್ರೆ ಆಕ್ಸಿಡೆಂಟ್ಸ್ ಹೇಳ್ಬೇಕಾಗಿಲ್ಲ, ನಿಮಿಷಕ್ಕೊಂದು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪ್ಯೂರ್ ಇವಿ ಇವ್ರು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ಸ್ ನ ಲಾಂಚ್ ಮಾಡ್ತಾ ಇರ್ತಾರೆ. ಇವಾಗ ಈ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬೆಂಕಿ ಹಚ್ಕೊಂಡಿದೆ. ಗುಜರಾತ್ ಅಲ್ಲಿ ಪಠಾನ್ ವಿಲೇಜ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ. ಪ್ಯೂರ್ ಇವಿ ಕಡೆಯಿಂದ ಇದು 5ನೇ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು, ಬೆಂಕಿ ಹಚ್ಕೊಂತಾ ಇರೋದು. ಈಗಾಗಲೇ 5 ಇವಿ ವೆಹಿಕಲ್ಸ್ ಬೆಂಕಿ ಹಚ್ಕೊಂಡಿದೆ. ಪ್ಯೂರ್ ಇವಿ ಕಂಪ್ನಿಯವರು ಇನ್ನೂ ರೆಸ್ಪಾಂಡ್ ಮಾಡಿಲ್ಲ. ಸೊ ನೋಡೋಣಂತೆ ಪ್ಯೂರ್ ಇವಿ ಕಂಪ್ನಿಯವರು ಈ ಇನ್ಸಿಡೆಂಟ್ ಮೇಲೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ ನಥಿಂಗ್ ಫೋನ್ 1 ಈ ಫೋನ್ ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಫೋಟೋಸ್ ನ ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ತೋರಿಸಿದ್ದೆ. ಇದು ಸ್ಪೆಷಲ್ ಎಡಿಷನ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಓನ್ಲಿ 100 ಯೂನಿಟ್ಸ್ ನ ಮಾತ್ರ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. 100 ಜನಕ್ಕೆ ಈ ಒಂದು ಫೋನ್ ಸಿಗುತ್ತೆ, ಎಲ್ಲರಿಗೂ ಕೂಡ ಸಿಗೋದು ಡೌಟ್ ಅಂತಾನೆ ಹೇಳ್ತೀನಿ. ಯಾರು ತುಂಬಾ ಅದೃಷ್ಟ ಮಾಡಿರ್ತಾರಲ್ಲ ಅವರಿಗೆ ಈ ಒಂದು ಫೋನ್ ಸಿಗುತ್ತೆ, ಯಾಕೆಂದ್ರೆ 100 ಫೋನ್ಸ್ ನ ಮಾತ್ರ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಮತ್ತೆ ನಿಮಗೆ ಬೇಕಂದ್ರೂ ಕೂಡ ಸಿಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ 100 ಎಡಿಷನ್ ಅಂದ್ರೆ 100 ಯೂನಿಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದಾರಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ಮೊಬೈಲ್ ನಿಮಗೆ ಸಿಕ್ತು ಅಂತ ಇಟ್ಕೊಳ್ಳಿ, ನಿಮಗೆ ಫ್ರೇಮ್ ಹತ್ರ ನಂಬರ್ ಕೊಟ್ಟಿರ್ತಾರೆ, 1/100, 2/100, 100/100. ಸೊ ಈ ರೀತಿಯಾಗಿ ನಂಬರ್ ಇರುತ್ತೆ. 100 ಜನರಲ್ಲಿ ನೀವು ಎಷ್ಟನೇ ಮೊಬೈಲ್ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ನ ಆನ್ಲೈನ್ ಅಲ್ಲಿ ಸೇಲಿಗೆ ತಂದಿದ್ದಾರೆ ನಥಿಂಗ್ ಸ್ಟಾಕ್ ಎಕ್ಸ್ ಅಂತ ಹೇಳ್ಬಿಟ್ಟು. June 21 June 23 ವರ್ಗೂ ಈ ಒಂದು ಮೊಬೈಲ್ ಸೇಲಿಗೆ ಬರುತ್ತೆ. ಅಂದ್ರೆ ಡೈಲಿ ಒಂದು 30-30 ಮೊಬೈಲ್ ನ ಇವರು ಸೇಲ್ ಮಾಡ್ತಾರೆ. 100% ತುಂಬಾ ಅಂದ್ರೆ ಹೇಳದ್ನಲ್ಲ, ತುಂಬಾ ಅದೃಷ್ಟ ಮಾಡಿರೋರಿಗೆ ಈ ಒಂದು ಫೋನ್ ಸಿಗುತ್ತೆ. ಯಾಕೆಂದ್ರೆ 30 ಫೋನ್ ಅಂದ್ರೆ ಗ್ಲೋಬಲ್ ಆಗಿ ಎಲ್ಲರೂ ಕೂಡ ರೆಡಿ ಇದಾರೆ ಈ ಒಂದು ಸ್ಪೆಷಲ್ ಎಡಿಷನ್ ನ ತಗೊಳೋದಿಕ್ಕೆ. ನಾವಿನ್ನ ವೆಬ್ಸೈಟ್ ಓಪನ್ ಮಾಡಿ ಬೈ ನೌ ಅಂತ ಕೊಟ್ಟ ತಕ್ಷಣ ಅಲ್ಲಾಗ್ಲೇ ಔಟ್ ಆಫ್ ಸ್ಟಾಕ್ ಹೋಗ್ಬಿಡುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಎಡಿಷನ್ ನಿಮಗೆ July 12 ಲಾಂಚ್ ಮಾಡ್ತಾರೆ, ಆವತ್ತಿಂದ ನೀವು ನಾರ್ಮಲ್ ಎಡಿಷನ್ಸ್ ನ ತಗೋಬಹುದು. ಸ್ಪೆಷಲ್ ಎಡಿಷನ್ ಗೂ ನಾರ್ಮಲ್ ಎಡಿಷನ್ ಗೂ ಏನ್ ಚೇಂಜಸ್ ಅಂದ್ರೆ, ನಿಮಗೆ ಹಿಂದೆ ಲೈಟ್ ಬರುತ್ತಲ್ಲ ಸ್ಪೆಷಲ್ ಎಡಿಷನ್ ಅಲ್ಲಿ ಲೈಟ್ ಬರುತ್ತೆ, ನಾರ್ಮಲ್ ಎಡಿಷನ್ ಅಲ್ಲಿ ಲೈಟ್ ಇರೋದಿಲ್ಲ, ನಿಮಗೆ ಅಷ್ಟೇ ಚೇಂಜಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ನಥಿಂಗ್ ಇಂಡಿಯಾ ಹೆಡ್ ನಥಿಂಗ್ ಇಂಡಿಯಾ ಜನರಲ್ ಮ್ಯಾನೇಜರ್ ಮನು ಶರ್ಮಾ ಅವರು ಎಕನಾಮಿಕ್ ಟೈಮ್ಸ್ ಅವರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಈ ಒಂದು ಇಂಟರ್ವ್ಯೂ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಇವರು ಹೇಳಿದ್ದಾರೆ, ನಥಿಂಗ್ ಫೋನ್ ನ ತಮಿಳ್ನಾಡು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ನಥಿಂಗ್ ಅವ್ರ ಓನ್ OS ಇಂದ ಬರುತ್ತೆ, ನಥಿಂಗ್ OS ಇಂದ ರನ್ ಆಗುತ್ತೆ, OS ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ನಥಿಂಗ್ ಅವರು ಓನ್ ಆಗಿ ಎಕೋ ಸಿಸ್ಟಮ್ ನ ಡೆವಲಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಎಕೋ ಸಿಸ್ಟಮ್ ಅಂದ್ರೆ ಇವಾಗ ನಮಗೆ ಐಫೋನ್ಸ್ ಅಲ್ಲಿ ನೋಡಿರ್ತೀರ, ಒಂದು ಐಫೋನ್ ನ ಪರ್ಚೇಸ್ ಮಾಡಿದ್ರೆ ಐಫೋನ್ ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಆಪಲ್ ವಾಚ್ ಆಗಿರ್ಬೋದು, ಬಡ್ಸ್ ಆಗಿರ್ಬೋದು, ಅದೆಲ್ಲಾನು ಕೂಡ ನಮಗೆ ಎಕೋ ಸಿಸ್ಟಮ್ ಇಂದಾನೆ ರನ್ ಆಗುತ್ತೆ. ಬಡ್ಸ್ ಇಂದ ಹಿಂಗೆ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಈ ಮೊಬೈಲ್ ಅಲ್ಲಿ ಪಾಪ್ ಅಪ್ ಬರುತ್ತೆ. ಹಾಗೆ ಬಂದ್ಬಿಟ್ಟು ವಾಚ್. ಸೊ ಈ ರೀತಿಯಾಗಿ ನಾವೆಲ್ಲಾನು ಕೂಡ IoT ಪ್ರಾಡಕ್ಟ್ಸ್ ನ ಮೊಬೈಲ್ ಇಂದಾನೆ ಹ್ಯಾಂಡಲ್ ಮಾಡಬಹುದು. ಸೇಮ್ ಅದೇ ರೀತಿ ನಥಿಂಗ್ ಅವರು ಕೂಡ ಎಕೋ ಸಿಸ್ಟಮ್ ನ ಡೆವಲಪ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ಟೋಟಲ್ ಆಗಿ 250 ಸಿಟೀಸ್ ಅಲ್ಲಿ 270 ಸರ್ವಿಸ್ ಸೆಂಟರ್ಸ್ ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವುದೇ ಇನ್ಫಾರ್ಮೇಶನ್ ಹೊರಗ್ ಬಂದಿಲ್ಲ. ಟೋಟಲ್ ಆಗಿ ಇಂಡಿಯಾದಲ್ಲಿ 270 ಸರ್ವಿಸ್ ಸೆಂಟರ್ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಥಿಂಗ್ ಅವರು ಆದ್ರೆ ಹೇಳ್ತಾ ಇದಾರೆ. ಎಲ್ಲರಿಗೂ ಕೂಡ ಇದೊಂದು ಡೌಟ್ ಇತ್ತು, ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಕೇರ್ ಮಾಡ್ತಾರೆ ಅಂತ. ಇವಾಗ ನಿಮಗೆ ಕೇರ್ ಮಾಡೋರು ಕೂಡ ಇದಾರೆ. ಯಾವ್ದಾದ್ರು ಒಂದು ಕಂಪ್ನಿ ಬರ್ತಾ ಇದೆ ಅಂದಾಗ ಸುಮ್ನೆ ಲಾಂಚ್ ಮಾಡೋದಿಲ್ಲ, 100% ನಿಮಗೂ ಕೂಡ ಸರ್ವಿಸ್ ಕೂಡ ಕೊಡ್ತಾರೆ. ಸೊ ನೋಡೋಣಂತೆ, ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 S22 Plus ಈ ಮೊಬೈಲ್ಸ್ ಮೇಲೆ ಇವಾಗ ಸೇಲ್ ನಡೀತಾ ಇದೆ. EMI ಮೇಲೆ HDFC ಕಾರ್ಡ್ ಯೂಸ್ ಮಾಡಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ರೆ ಈ ಮೊಬೈಲ್ ಮೇಲೆ ನಿಮಗೆ ನೋ ಕಾಸ್ಟ್ EMI ಇರುತ್ತೆ. ಅಂದ್ರೆ ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. 2 ವರ್ಷ ನೀವು ಪ್ರತಿ ತಿಂಗಳು 3,049 ರೂಪಾಯಿ ಕಟ್ತಾ ಹೋಗ್ಬೇಕು. ಈ ಒಂದು ಮೊಬೈಲ್ ನ ನೀವು ಪರ್ಚೇಸ್ ಮಾಡಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 2 ಇದೆಲ್ಲ ಅದು ನಿಮಗೆ ಫ್ರೀ ಕೊಡ್ತಾರೆ. ಅಂದ್ರೆ ಎಕ್ಸ್ಟ್ರಾ ನೀವು 2,999 ಪೇ ಮಾಡಬೇಕು. ನೀವು ಸಪರೇಟ್ ಆಗಿ ತಗೊಂತೀನಿ ಅಂದ್ರೆ ಜಾಸ್ತಿ ಆಗುತ್ತೆ. ಈ ಮೊಬೈಲ್ ಜೊತೆಗೆ ಒಂದು 3,000 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಬಡ್ಸು ಫ್ರೀ ಬಂದಂಗೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme C30 ಈ ಮೊಬೈಲ್ ನ June 20 ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಅಲ್ಲಿ ಯೂನಿಸಾಕ್ T612 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ರೇರ್ ಸೈಡ್ ಸಿಂಗಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ. 5000mAh ಬ್ಯಾಟರಿ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಈ ಮೊಬೈಲ್ ಡಿಸೈನ್ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಡಿಫ್ರೆಂಟ್ ಆಗಿದೆ ಈ ಡಿಸೈನ್, ಒಂದ್ ರೀತಿ ಟ್ಯಾಬ್ ಡಿಸೈನ್ ತರನು ಇಲ್ಲ, ಒಂದ್ ಕಡೆ ಮೊಬೈಲ್ ಡಿಸೈನ್ ತರನು ಇಲ್ಲ, ಒಂದ್ ರೀತಿ ಹೈಬ್ರಿಡ್
ಮಾಡಿ ನೀವು ಒಂದು ಮೊಬೈಲ್ ನ ತಂದಿದ್ದಾರೆ. ಸೊ ನೋಡೋಣಂತೆ ಜೂನ್ 20ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ 5G ಇಂದ ಯೂನಿಯನ್ ಟೆಲಿಕಾಂ ಆಗಿ ಬಂದ್ಬಿಟ್ಟು ಐಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು 5G ಗೆ ಸಂಬಂಧಪಟ್ಟ ಅಫಿಷಿಯಲ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ. ಯಾವಾಗಿಂದ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 5G ನ ನಾವು ನೆಕ್ಸ್ಟ್ ಇಯರ್ ಆಗಸ್ಟ್ ಇಲ್ಲ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಫಿಷಿಯಲ್ ಆಗಿ 5G ನ ಲಾಂಚ್ ಮಾಡ್ತಾರೆ. ನಮ್ ಇಂಡಿಯಾದಲ್ಲಿ 4G ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ 5G 10 times ಫಾಸ್ಟರ್ ಇರುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 5 times ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. 5G ತುಂಬಾ ಕಾಸ್ಟ್ಲಿ ಇರುತ್ತೆ, ಅಷ್ಟು ಈಸಿಯಾಗಿ ಅಷ್ಟು ಚೀಪ್ ಆಗಿ ಸಿಗೋದಿಲ್ಲ, ಕಾಸ್ಟ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಫಸ್ಟ್ 13 major cities ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ, ಈ ಒಂದು ಸಿಟೀಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಡೆಲ್ಲಿ, ಬ್ಯಾಂಗ್ಳೂರ್, ಹೈದರಾಬಾದ್, ಲಕ್ನೋ, ಪುಣೆ, ಚೆನ್ನೈ. ಸೊ ಈ ರೀತಿಯಾಗಿ 13 cities ಅಲ್ಲಿ 5G ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನೋಡ್ಕೊಂಡ್ರೆ ಬೆಂಗಳೂರಲ್ಲಿ 5G ನ ಸ್ಟಾರ್ಟ್ ಮಾಡ್ತಾರೆ. 5G ಲಾಂಚ್ ಮಾಡಿದ ತಕ್ಷಣ ನೀವು ಫುಲ್ ಫ್ಲೆಕ್ಸ್ ಆಗಿ ಯೂಸ್ ಮಾಡೋದಿಕ್ಕಾಗೋದಿಲ್ಲ, ಅಂದ್ರೆ ತುಂಬಾ ಫಾಸ್ಟ್ ಇರೋದಿಲ್ಲ. ಫಸ್ಟ್ ನಿಮಗೆ ಮೀಡಿಯಂ ಸ್ಪೀಡ್ ಇರುತ್ತೆ, ನಿಧಾನಕ್ಕೆ ಬರ್ತಾ ಬರ್ತಾ ನಿಮಗೆ ಫಾಸ್ಟ್ ಇರುತ್ತೆ. ಏನೋ 5G ಬಂತಂತ ಹೇಳ್ಬಿಟ್ಟು 5G ಹಾಕಿಸ್ಕೊಳೋದಿಕ್ ಹೋಗ್ಬೇಡ್ರಿ, ಇನ್ನ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ನಿಧಾನಕ್ಕೆ ಇವರು ಟೆಸ್ಟ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ನಮಗೆ 5G ನ ಡೆವಲಪ್ ಮಾಡ್ತಾರೆ, ಅವಾಗ ನಮಗೆ ಪ್ರೈಸು ಕೂಡ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ಟಾರ್ಟಿಂಗ್ ಪ್ರೈಸ್ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ X4 GT, ಪೋಕೋ F4 5G ಎರಡು ಮೊಬೈಲ್ ನ ಜೂನ್ 23ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಎರಡು ಕೂಡ ಕಂಪ್ಲೀಟ್ ಡಿಫ್ರೆಂಟ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಒಂದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8100 ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ, ಇನ್ನೊಂದರಲ್ಲಿ ಸ್ನಾಪ್ ಡ್ರಾಗನ್ 870 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಎರಡು ಕೂಡ ನಿಮಗೆ ರೀಬ್ರಾಂಡೆಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಪೋಕೋ ಅವರು ಓನ್ ಆಗಿ ಡಿಸೈನ್ ಮಾಡಿ ತಂದಿರೋ ಮೊಬೈಲ್ ಅಲ್ಲ, ಒಂದು ರಿಯಲ್ಮಿ ಮೊಬೈಲ್ ನ ರೀಬ್ರಾಂಡ್ ಮಾಡಿದ್ದಾರೆ, ಒಂದು ರೆಡ್ಮಿ ಮೊಬೈಲ್ ನ ರೀಬ್ರಾಂಡ್ ಮಾಡಿದ್ದಾರೆ. ರೀಬ್ರಾಂಡ್ ಮಾಡಿ ಈ ಒಂದು ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಡಿಸೈನ್ ಅಲ್ಲಿ ನೀವು ತುಂಬಾ ಚೇಂಜಸ್ ನ ನೋಟಿಸ್ ಮಾಡಬಹುದು. ಸೊ ನೋಡೋಣಂತೆ ಜೂನ್ 23ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಾಟಾ ಇಂದ ಟಾಟಾ ಸಫಾರಿ, ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೇ ಫೇಮಸ್ ಕಾರ್ ಅಂತಾನೆ ಹೇಳ್ಬೋದು. ಆ ಕಾರ್ ಪಕ್ಕ ಹೋಗಿ ನಾನು ನಿಂತ್ಕೊಂಡ್ರೆ ನನ್ಗಿಂತ ಹೈಟ್ ಇರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಗಾತ್ರದಲ್ಲಿರುತ್ತೆ, ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಟಾಟಾ ಸಫಾರಿ ಇವಿ ಈ ಒಂದು ಕಾರ್ ರಾಜಸ್ಥಾನ್ ಅಲ್ಲಿ ಸ್ಪಾಟ್ ಆಗಿದೆ. ಇವಿ ಕಾರು ಇನ್ನು ಅಫಿಷಿಯಲ್ ಆಗಿ ಲಾಂಚ್ ಮಾಡಿಲ್ಲ, ಇವಾಗ ಟೆಸ್ಟಿಂಗ್ ಪರ್ಪಸ್ ಗೆ ಹೊರಗೆ ಬಂದಿದೆ. ಆವಾಗ ಒಂದ್ ಸ್ವಲ್ಪ ಫೋಟೋಸ್ ಆದ್ರೆ ಲೀಕ್ ಆಗಿದೆ. ಇವಾಗೆಲ್ಲ ನಮಗೆ ಎಲೆಕ್ಟ್ರಿಕ್ ಯುಗನೇ, ಪೆಟ್ರೋಲ್ ಡೀಸೆಲ್ ಎಲ್ಲ ಮುಗ್ದೋಯ್ತು. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರೂ ಕೂಡ ಹೊಸ ಕಾರ್ ತಗೋಬೇಕು ಅಂದ್ರೆ ಇವಿ ಕಾರ್ಸ್ ನೇ ತಗೊಂತ ಇದಾರೆ, ಯಾಕೆಂದ್ರೆ ಎನ್ವಿರಾನ್ಮೆಂಟ್ ಗೂ ಕೂಡ ಯೂಸ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ನಮಗೂ ಕೂಡ ಒಂದ್ ಸ್ವಲ್ಪ ದುಡ್ಡು ಉಳಿಯುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೋಟ್ ಇಂದ ಬೋಟ್ ಎಕ್ಸ್ಟೆಂಡ್ ಸ್ಪೋರ್ಟ್ಸ್ ವಾಚ್ ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ವಾಚ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಹೈಲೈಟ್ ಆಗಿದೆ. ಈ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 1.69 inches HD ಡಿಸ್ಪ್ಲೇ ಇಂದ ಬರುತ್ತೆ. 700+ ಫಿಟ್ನೆಸ್ ಮೋಡ್ಸ್ ಇರುತ್ತೆ. ಫಸ್ಟ್ ಟೈಮ್ 700+ ನಾನ್ ಕೇಳ್ತಾ ಇರೋದು. ಎಲ್ಲಾ ಸ್ಮಾರ್ಟ್ ವಾಚಸ್ ಅಲ್ಲೂ ಕೂಡ 100+ 150+ 200+ ಕೊಡ್ತಾರೆ, ಆದ್ರೆ ಈ ವಾಚ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ 700+ ಫಿಟ್ನೆಸ್ ಮೋಡ್ಸ್ ಇರುತ್ತೆ. IP ರೇಟಿಂಗ್ ಇಂದ ಬರುತ್ತೆ, IP67 ರೇಟಿಂಗ್ ಇಂದ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 7 days ಬ್ಯಾಟರಿ ಲೈಫ್ ಇರುತ್ತೆ. SPO2 ಸೆನ್ಸರ್ ಇರುತ್ತೆ, ಹಾರ್ಟ್ ರೇಟ್ ಸೆನ್ಸರ್ ಕೂಡ ಇರುತ್ತೆ. ಇನ್ನ ಈ ವಾಚ್ ಪ್ರೈಸ್ ನೋಡ್ಕೊಂಡ್ರೆ 2499 ಇಟ್ಟಿದ್ದಾರೆ. ಅಮೆಝಾನ್ ಅಲ್ಲಿ ಇವತ್ತಿಂದಾನೆ ಈ ಒಂದು ವಾಚ್ ನ ಸೇಲಿಗೆ ತಂದಿದ್ದಾರೆ. ಯಾರಾದ್ರೂ 2000 ಒಳ್ಳೆ ಸ್ಪೋರ್ಟ್ಸ್ ವಾಚ್ ನ ನೋಡ್ತಾ ಇದ್ರೆ ಆರಾಮಾಗಿ ಕಣ್ ಮುಚ್ಕೊಂಡು ಈ ಒಂದು ವಾಚ್ ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯಮಹಾ ಇಂದ. ಯಮಹಾ ಅಂದ ತಕ್ಷಣ ನಮಗೆಲ್ಲ ಬೈಕ್ಸ್ ನೆನಪಾಗ್ತಾ ಇರುತ್ತೆ, ಆದ್ರೆ ಯಮಹಾ ಕಂಪ್ನಿಯವರು ಮ್ಯೂಸಿಕ್ ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ನು ಕೂಡ ಲಾಂಚ್ ಮಾಡ್ತಾರೆ. 130 ವರ್ಷದಿಂದ ಈ ಮ್ಯೂಸಿಕ್ ಅವರಿಗೆ ಬೇಸ್ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ. ಇವತ್ತು ನಮ್ಮ ಇಂಡಿಯಾದಲ್ಲಿ 2 buds ನ ಲಾಂಚ್ ಮಾಡಿದ್ದಾರೆ, ಯಮಹಾ TW E3B ಹಾಗೆ ಬಂದ್ಬಿಟ್ಟು E5B. 2 buds ಇಂದ ಸ್ಪೆಸಿಫಿಕೇಶನ್ಸ್ ಪರವಾಗಿ ನಿಮಗೆ ತುಂಬಾ ಚೇಂಜಸ್ ಇರೋದಿಲ್ಲ, ಎಲ್ಲೋ ಒಂದ್ ಕಡೆ ಸ್ಲೈಡ್ ಚೇಂಜಸ್ ಇರುತ್ತೆ. ಈ ಬಡ್ಸ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಒಂದ್ರಲ್ಲಿ 6mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ, ಇನ್ನೊಂದ್ರಲ್ಲಿ 7mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡುತ್ತೆ, IPX5 ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ, ಸಿರಿ ಹಾಗೆ ಬಂದ್ಬಿಟ್ಟು ಗೂಗಲ್ ಅಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 30 hours ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ, 10 ನಿಮಿಷ ಚಾರ್ಜ್ ಮಾಡಿದ್ರೆ 1 hour ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಮಹಾ ಅವರು ಹೇಳ್ತಾ ಇದಾರೆ. ಈ ಒಂದು ಬಡ್ಸ್ ನ ಯಮಹಾ ಹೆಡ್ಫೋನ್ ಕಂಟ್ರೋಲರ್ ಇಂದ ಆಪ್ ಮಾಡಬಹುದು, ಒಂದು ಆಪ್ ಇದೆ, ಆ ಒಂದು ಆಪ್ ಇಂದ ಈ ಬಡ್ಸ್ ನ ನೀವು ಕಂಟ್ರೋಲ್ ಮಾಡಬಹುದು. ಇನ್ನ ಈ ಬಡ್ಸ್ ಪ್ರೈಸ್ ನೋಡ್ಕೊಂಡ್ರೆ TW E5B 14200, E3B 8400 ಇಟ್ಟಿದ್ದಾರೆ. ಅಮೆಝಾನ್ ಅಲ್ಲಿ ಇವತ್ತಿಂದಾನೆ ಈ ಒಂದು ಬಡ್ಸ್ ನ ಸೇಲಿಗೆ ತಂದಿದ್ದಾರೆ. ಯಾರಾದ್ರೂ ಯಮಹಾ ಫ್ಯಾನ್ಸ್ ಇದ್ದು ಈ ಒಂದು ಬಡ್ಸ್ ನ ತಗೋಬೇಕು ಅಂತ ಇದ್ರೆ ಆರಾಮಾಗಿ ತಗೊಳ್ಳಿ, ಏನಂದ್ರೆ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು, ಆದ್ರೆ ನಿಮಗೆ ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಾಯ್ಸ್ ಇಂದ, ನಾಯ್ಸ್ VS104 ಈ ಒಂದು ಬಡ್ಸ್ ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಬಡ್ಸ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ 30mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 30 hours ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ, 10 ನಿಮಿಷ ಚಾರ್ಜ್ ಮಾಡಿದ್ರೆ 2 hours ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ. ಹಾಗೆ ಬಂದ್ಬಿಟ್ಟು IPX5 ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ, Bluetooth 5.2 ಗೆ ಸಪೋರ್ಟ್ ಮಾಡುತ್ತೆ. ಈ ಬಡ್ಸ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಬಡ್ಸ್ ಓಪನ್ ಮಾಡ್ಬಿಟ್ಟು ಒಳಗಿಂದ ಬಡ್ಸ್ ತಗದ್ರೆ ಕೇಸ್ ಇಂದ ಆಟೋಮೆಟಿಕ್ ಆಗಿ ಮೊಬೈಲ್ ಗೆ ಕನೆಕ್ಟ್ ಆಗುತ್ತೆ, ಇದೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇನ್ನ ಈ ಬಡ್ಸ್ ಪ್ರೈಸ್ ನೋಡ್ಕೊಂಡ್ರೆ 1499 ಇಟ್ಟಿದ್ದಾರೆ. ಅಮೆಝಾನ್ ಅಲ್ಲಿ ಈ ಒಂದು ಬಡ್ಸ್ ನ ಸೇಲಿಗೆ ತಂದಿದ್ದಾರೆ, ಪರವಾಗಿಲ್ಲ, ಒಳ್ಳೆ ಪ್ರೈಸ್ ಅಲ್ಲೇ ಈ ಒಂದು ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. 3 colors ಇಂದ
ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್.